ಹಿಂದೆ ಮುಖ್ಯಮಂತ್ರಿಗಳು ಯಾವುದೇ ಕಾರಣಕ್ಕೂ ಪೆಟ್ರೋಲ್ ಡೀಸೆಲ್ ಬೆಲೆನ ಏರಿಸಬಾರ್ದು ಅಂತ ಆಗ್ರಹ ಮಾಡಿದರು. ಈಗ ಅವರು ಬೇರೆ ರಾಜ್ಯಗಳಲ್ಲಿ ನಮಗಿಂತ ಜಾಸ್ತಿ ಇದೆ, ನಮ್ಮಲ್ಲಿ ಕಡಿಮೆ ಇದೆ ಅಂತ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು, ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಹಣ ಇಲ್ಲ, ಅದಕ್ಕೆ ಬಳಕೆ ಮಾಡ್ಕೊಳ್ತೀವಿ ಅಂತ ಹೇಳ್ತಾರೆ. ಎಂ ಬಿ ಪಾಟೀಲರು, ಸಚಿವರು, ಹಿರಿಯರು ಹೇಳ್ತಾರೆ 5 ಗ್ಯಾರಂಟಿ ಕಾರ್ಯಕ್ರಮಗಳೇನಿದ್ದಾವೆ ಅದಕ್ಕೆ ಹಣ ಜೋಡಣೆ ಮಾಡಬೇಕು, ಅದಕ್ಕೋಸ್ಕರ ಏರಿಕೆ ಮಾಡಿದ್ದೀವಿ ಅಂತ ಹೇಳ್ತಾರೆ. 1 ವರ್ಷದಿಂದ ಲೋಕಸಭಾ ಚುನಾವಣೆವರೆಗೂ ಕೂಡ ಯಾವುದನ್ನು ಏರಿಸ್ತೆ, ಒಂದೇ ಬಾರಿಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿರ್ತಕ್ಕಂಥದ್ದು ಬರೀ ಒಬ್ರಿಗಷ್ಟೇ ಅಲ್ಲ, ಯಾರೋ ಲಾರಿ ಮಾಲೀಕರಿಗೆ ಅಥವಾ ಕಾರು, ಟೂ ವೀಲ್ಸ್ ಅವರು, ಬಡವರು, ಕಾರ್ಮಿಕರು, ರೈತರಿಗೆ ಡೀಸೆಲ್ಲು, ಪಂಪ್ಸೆಟ್ಗಳು ಎಲ್ಲರಿಗೂ ಕೂಡ ಬಡವರ ಒಂದು ಹೊಟ್ಟೆ ಮೇಲೆ ಬರೆ ಎಳ್ದಂಗೆ ಆಗಿದೆ. ಅವರು ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮಗಳು, ಒಂದು ಕಡೆ ಈ ಡೀಸೆಲ್ ಪೆಟ್ರೋಲ್ ಬೆಲೆ ಏರಿಸಿದ್ದಾರೆ, ನಾವು ಬಸ್ ಚಾರ್ಜನ್ನು ಜಾಸ್ತಿ ಮಾಡಬೇಕು ಅಂತ ಅವ್ರ ಇಲಾಖೆ ಅಧಿಕಾರಿಗಳಾಗಲೇ ಅವ್ರಿಗೆ ಪಟ್ಟಿ ಸಲ್ಲಿಸಿದ್ದಾರೆ. ಡೀಸೆಲ್ಲು ಪೆಟ್ರೋಲು ಜಾಸ್ತಿ ಆದಮೇಲೆ ನಮ್ಮ ಬಸ್ ಚಾರ್ಜು ಕೂಡ ಜಾಸ್ತಿ ಮಾಡಬೇಕು ಅಂತಕ್ಕಂಥ ಒಂದು ವರದಿಯನ್ನು ಈಗಾಗಲೇ ಮುಖ್ಯಮಂತ್ರಿಗಳಿಗೆ, ಸಚಿವರಿಗೆ ಕೊಟ್ಟಿದ್ದಾರೆ. ಬರೀ ಪೆಟ್ರೋಲ್ ಡೀಸೆಲ್ಲು, ಪೆಟ್ರೋಲ್ 3 ರೂಪಾಯಿ, ಡೀಸೆಲ್ 3.5 ರೂಪಾಯಿ ಏರಿಸಿರೋದ್ರಿಂದ ದೊಡ್ಡ ಅನಾಹುತ ಆಗ್ತಾಯಿದೆ. ಯಾವುದೇ ಕಾರಣಕ್ಕೂ ಕೂಡ ಚುನಾವಣೆ ಮುಗಿದ ಬೆಳಗ್ಗೆನೇ ಈ ರೀತಿ ಮಾಡ್ತಾರೆ ಅಂತೇಳಿ ಯಾರೂ ಕೂಡ ಕಂಡಿರಲಿಲ್ಲ. ಎಲ್ಲ ಜನರಿಗೆ ಆಘಾತ ಆಗಿದೆ, ಕೂಡಲೇ ಅದನ್ನು ರದ್ದುಪಡಿಸ್ಬೇಕು. ತಾವು ಬಡವರ ಪರ ಅಂತ ಹೇಳಿದ್ದೀರಿ, ಇದು ಬಡವರಿಗೆ ಉಪಯೋಗವಾದಂಥ ಪೆಟ್ರೋಲು ಡೀಸೆಲ್ಲು, ಕೂಡಲೇ ಇದನ್ನು ರದ್ದು ಮಾಡಬೇಕು ಅಂತೇಳಿ ನಾನು ಮನವಿ ಮಾಡ್ತೀನಿ, ಆಗ್ರಹ ಪಡಿಸ್ತೀನಿ. ಇವಿಎಂ ಹ್ಯಾಕ್ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಚುನಾವಣೆವರೆಗೂ ಮಾತಾಡಲಿಲ್ಲ. ಹೊರದೇಶದಿಂದ ಅವರು ಮಾತಾಡಿದ್ರು ಕೂಡ ಅವರೇನೇ ಸರಿಯಾಗಿದೆ ಅಂತಕ್ಕಂಥದ್ದನ್ನು ಒಪ್ಪಿದ್ದಾರೆ. ಮೊದಲೇನು ದೂರು ಕೊಟ್ಟರು, ಆಮೇಲೆ ಎಲ್ಲ ಟೆಸ್ಟ್ ಮಾಡಿ ಎಲ್ಲ ಮಾಡಿ ಆಮೇಲೆಲ್ಲ ಸರಿ ಇದೆ ಅಂತೇಳಿ ಇಡೀ ದೇಶನೇ ಒಪ್ಕೊಂಡಿದೆ. ಚುನಾವಣೆಯ ಬಗ್ಗೆ, ಚುನಾವಣೆ ನಡೆಸಿರೋದ್ರ ಬಗ್ಗೆ, ಇವಿಎಂ ಬಗ್ಗೆ ಯಾವುದೇ ದೂರುಗಳು ಇಲ್ಲ. ಕೇಂದ್ರ ಸರ್ಕಾರದ ಮೇಲೆ ಆಪಾದನೆ ಮಾಡೋಕ್ಕೇನೂ ಇಲ್ಲ. ಈ ರೀತಿ ಒಂದೊಂದಾಗಿ ಹೇಳ್ತಕ್ಕಂಥ, ಅವ್ರು ಪ್ರಧಾನಿ ಆಗಲಿಲ್ಲ, ನಮ್ಗೆ ಅಧಿಕಾರ ಸಿಕ್ಕಲಿ ಅನ್ನೋ ಕಾರಣಕ್ಕೆ ಈ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ. ಇಂಡಸ್ಟ್ರಿಯಲಿಸ್ಟ್ ಇಂಡಸ್ಟ್ರಿಯಲಿಸ್ಟ್ ಏನು ಗೊತ್ತಿದೆ? ಅದೇ ಫಸ್ಟ್ ಅವ್ರಿಗೆ ಗೊತ್ತಿದೆ. ಆಯ್ತಾ, ಯಾವ ಎಲೆಕ್ಷನ್ ಫೇಸ್ ಮಾಡೋಣ. ಓಕೆ.